ವೀಕ್ಷಕರ ಹೇಗಿದ್ದೀರಾ ಎಲ್ಲರೂ ಇಂದಿನ ವಿಡಿಯೋದಲ್ಲಿ ವಿಂಡೋಸ್ನ ಹೇಗೆ ಫಾಸ್ಟ್ ಮಾಡ್ಬೋದು ಅಂದರೆ ನೀವು ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ರನ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಯಾವ ಥರ ಫಾಸ್ಟಾಗಿ ಮಾಡಬಹುದು ರನ್ ಮಾಡ್ಬೋದು ಅಂತ ಎಷ್ಟೊಂದು ಸಲ ನಾವು ಸಾಫ್ಟ್ವೇರ್ ಓಪನ್ ಮಾಡೋದಿರಲಿ ಅಥವಾ ಬೂಟ್ ಅಪ್ ಟೈಮ್ಸ್ ಅಂದರೆ ನಾವು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ವಾ ಎಷ್ಟು ಸಮಯ ತೊಗೊತ್ತೆ ಒಂದು ಕಂಪ್ಲೀಟ್ ಸೆಟ್ ಆಗಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊತ್ತೆ ಸೊ ಈ ಥರ ಎಲ್ಲ ಫಾಸ್ಟಾಗಿ ಹೇಗೆ ಮಾಡ್ಬೋದು ಯಾಕಂದರೆ ವಿಂಡೋಸಲ್ಲಿ ಎಷ್ಟೊಂದು ಫೈಲ್ಸ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಕ್ಯಾಶ್ ಮೆಮೊರಿ ಕೆಲವು ಅಪ್ಲಿಕೇಶನ್ಸ್ನ ಭಾಳಷ್ಟು ಅದನ್ನು ಕನ್ಸ್ಯೂಮ್ ಆದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಸ್ಲೋ ಆಗಿಬಿಡುತ್ತೆ ಕಂಪ್ಯೂಟರ್ ವರ್ಕ್ ಇರಲಿ ಅದು ನಮಗೆ ಗಮನಕ್ಕೆ ಕ್ವಿಕ್ ಆಗಿ ಬರೋದಿಲ್ಲ ಯಾಕಂದರೆ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಸೊ ಅದೇ ಥರ ಸೆಕ್ಯೂರ್ ಯಾವ ಥರ ಮಾಡಬೇಕು ಅಂದರೆ ವೈರಸ್ ಮಾಲ್ವೇರ್ ಬ್ಲೋಟ್ವೇರ್ ಈ ಥರ ಯಾವುದು ವೈರಸ್ ಬರಲಾರ್ದಂಗೆ ಹೇಗೆ ನೋಡ್ಕೋಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಯೂಟರಲ್ಲಿ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅದನ್ನು ನೀವು ಅಪ್ಲೈ ಮಾಡಿರಿ ಈ ವಿಡಿಯೋ ನೋಡಿ ನಾನು ಏನೇನು ತೋರಿಸ್ತೀನಿ ಅದೇ ಥರ ನೀವು ನಿಮ್ಮ ಕಂಪ್ಯೂಟರಲ್ಲಿ ಅಪ್ಲೈ ಮಾಡಿ ನೋಡಿರಿ ಡೆಫಿನೆಟ್ಟಾಗಿ ಇನ್ಸ್ಟೆಂಟ್ ಪರ್ಫಾರ್ಮೆನ್ಸ್ ಬೂಸ್ಟ್ ಸಿಗುತ್ತೆ ಸೊ ಸಿಕ್ಕಿದೆಯಾ ಇಲ್ಲ ಅಂತ ಡೆಫಿನೆಟ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಹಾಗಾದರೆ ತಡ ಹಾಕಿ ನೋಡೋಣ ಏನೆಲ್ಲ ಚೇಂಜಸ್ ಮಾಡಿ ನಿಮ್ಮ ಕಂಪ್ಯೂಟರ್ನ ಫಾಸ್ಟ್ ಮಾಡ್ಕೋಬಹುದು ಅಂತ ಲೆಟ್ಸ್ ಡೂ ಇಟ್ ಸೊ ಡಿಯರ್ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನು ಮಾಡಬೇಕು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೈಪ್ ಹಿಯರ್ ಫಾರ್ ಸರ್ಚ್ ಅಂತ ಇದೆಯಲ್ಲ ಸೊ ಇಲ್ಲಿ ನೀವು ಹೋಗಿ ಎಮ್ ಎಸ್ ಕಾನ್ಫಿಗ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಬೇಕು ಸೊ ಇಲ್ಲಿ ಸಿಸ್ಟಮ್ ಕಾನ್ಫಿಗರೇಷನ್ಗೆ ತೊಗೊಂಡೋಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ನೀವು ಒಂದು ಬೂಟ್ ಅಪ್ ಟೈಮ್ ಫಾಸ್ಟ್ ಮಾಡಬೇಕು ನಿಮ್ಮ ವಿಂಡೋಸಿಂದ ಅಂದರೆ ಇಲ್ಲೇ ಸೆಟ್ಟಿಂಗ್ಸ್ ಇರುತ್ತೆ ಇದನ್ನು ನೀವು ಟಾಸ್ಕ್ ಮ್ಯಾನೇಜರಿಗೆ ಹೋಗಿ ಅಲ್ಲಿ ಕೂಡ ಚೇಂಜಸ್ ಮಾಡ್ಬೋದು ನಾನು ಹೇಗಂತ ತೋರಿಸ್ತೀನಿ ನೀವು ಒನ್ ಬೈ ಒನ್ ಫಾಲೋ ಮಾಡ್ತಾ ಹೋಗ್ರಿ ಸೊ ಸಿಸ್ಟಮ್ ಕಾನ್ಫಿಗರೇಷನ್ ಬಂದಿದ ತಕ್ಷಣ ಸೆಲೆಕ್ಟಿವ್ ಸ್ಟಾರ್ಟಪ್ ಅಂತ ಇದೆ ಅಂದರೆ ನಾನು ಏನೇನು ಸೆಲೆಕ್ಟ್ ಮಾಡಿರ್ತೀನೋ ಅದಷ್ಟೇ ನನಗೆ ಸ್ಟಾರ್ಟಪ್ಪಲ್ಲಿ ರನ್ ಆಗಬೇಕು ಯಾಕಂದರೆ ತುಂಬಷ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದ್ದರೆ ಏನಾಗುತ್ತೆ ಅದನ್ನು ರನ್ ಮಾಡಲಿಕ್ಕೆ ಅದು ಅವಶ್ಯಕತೆ ಇರೋದಿಲ್ಲ ನಮಗೆ ಯಾವಾಗ ಬೇಕೋ ಅಷ್ಟೇ ತಾನೇ ನಾವು ಯೂಸ್ ಮಾಡೋದು ಸಾಫ್ಟ್ವೇರ್ನ ಓಪನ್ ಮಾಡಿ ಬಟ್ ಬ್ಯಾಕ್ಗ್ರೌಂಡಲ್ಲಿ ಆಟೋಮೆಟಿಕ್ಕಾಗಿ ಸ್ಟಾರ್ಟಪ್ಪಲ್ಲಿ ಯಾಕೆ ಅದನ್ನು ಯೂಸ್ ಮಾಡಬೇಕು ಸೊ ಅದಕ್ಕೆ ನಾವೇನು ಮಾಡ್ತೀವಿ ಡಿಸೇಬಲ್ ಮಾಡಿಬಿಡೋದು ಅಪ್ಲಿಕೇಶನ್ಸ್ನ ಸೊ ಲೆಟ್ಸ್ ಗೋ ಟು ಸ್ಟಾರ್ಟಪ್ ಹಿಯರ್ ಇಲ್ಲಿ ಹೋಗಿದ ತಕ್ಷಣ ನಮಗೆ ಆಲ್ರೆಡಿ ಹೇಳ್ತಾ ಇದೆ ಟಾಸ್ಕ್ ಮ್ಯಾನೇಜರ್ಲಿ ಹೋಗಿ ನೀವು ಅದನ್ನು ಚೇಂಜ್ ಮಾಡ್ಬೋದು ಅಂತ ಸೊ ಇದನ್ನು ಯಾಕೆ ನಾನು ಪ್ರೊಸೆಸ್ ತೋರಿಸಿದೆ ನಿಮಗೆ ಅಂದರೆ ನೀವು ಏನಾದರೂ ಸಪೋಸ್ ವಿಂಡೋಸ್ 7 ಏನಾದರೂ ಯೂಸ್ ಮಾಡ್ತಾ ಇದ್ರೆ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲಿ ಇದು ಸಿಸ್ಟಮ್ ಕಾನ್ಫಿಗರೇಷನಲ್ಲಿ ಟಾಸ್ಕ್ ಮ್ಯಾನೇಜರಲ್ಲಿ ನಿಮಗೆ ಇರೋದಿಲ್ಲ ಸೊ ಇಲ್ಲೇ ಸ್ಟಾರ್ಟಪ್ಪನ್ನು ಚೇಂಜಸ್ ಮಾಡಬೇಕು ಸೊ ಅದೇ ಇದು ವಿಂಡೋಸ್ 10 ಆಗಿರೋದ್ರಿಂದ ಸೊ ಟಾಸ್ಕ್ ಮ್ಯಾನೇಜರಲ್ಲಿ ಅದನ್ನು ಚೇಂಜಸ್ ನಾವು ಮಾಡಬಹುದು ನಾನು ನೋಡಿರಿ ಎಷ್ಟೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದ್ದರೂ ವೆರಿ ಮಿನಿಮಮ್ ಆಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಪ್ಪಲ್ಲಿ ಸೊ ನೀವು ನೋಡ್ತಿರೋ ಹಾಗೆ ಸ್ಟೇಟಸ್ಗೆ ಹೋಗಿ ಒಂದ್ಸಲ ಫಿಲ್ಟರ್ ಮಾಡಿಬಿಟ್ರೆ ಡಿಸೇಬಲ್ಡ್ ಯಾವುದಿದೆ ಎನೇಬಲ್ಡ್ ಯಾವುದಿದೆ ಅಂತ ಸೊ ಬೇಸಿಕಲಿ ಇದು ಎನೇಬಲ್ಡ್ ಏನಿದೆಯಲ್ಲ ಸೊ ಸ್ಟಾರ್ಟಪ್ ಅಂದರೆ ವಿಂಡೋಸ್ ಸ್ಟಾರ್ಟ್ ಆಗಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ಆಟೋಮೆಟಿಕ್ ಆಗಿ ಇವಿಷ್ಟು ಎನೇಬಲ್ಡ್ ಇರೋ ಅಪ್ಲಿಕೇಶನ್ಸ್ ಓಪನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಸ್ಟೀಮ್ ಆ್ಯಪ್ನ ತುಂಬ ಅಷ್ಟು ಯೂಸ್ ಮಾಡೋದಿಲ್ಲ ಅಂದರೆ ಎವ್ರಿ ಟೈಮ್ ನಾನು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಅದು ಆನ್ ಆಗಬೇಕನ್ನೋದು ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಸ್ಟೀಮ್ನ ಹೋಗಿ ರೈಟ್ ಕ್ಲಿಕ್ ಮಾಡಿ ನೀವು ಈ ಥರ ಡಿಸೇಬಲ್ ಮಾಡ್ಬೋದು ಅಂದರೆ ನಿಮ್ಮ ಅಪ್ಲಿಕೇಶನ್ ನೀವು ಯಾವ್ದು ಸಾಫ್ಟ್ವೇರ್ ಬಹಳಷ್ಟು ಯೂಸ್ ಮಾಡ್ತೀರಾ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬೇಕು ಅಂದ್ಕೊಂಡಿರ್ತೀರಾ ಅದಷ್ಟೇ ಆನ್ ಇಟ್ಕೊಳ್ಳಿ ಉಳಿದಿರೋದೆಲ್ಲ ಆಫ್ ಮಾಡಬಹುದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ವಿಂಡೋಸ್ ಗೆ ಸಂಬಂಧಪಟ್ಟಂತೆ ಅಂದರೆ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಕಡೆಯಿಂದ ಏನಾದರೂ ಈ ಥರ ಅಪ್ಲಿಕೇಶನ್ಸ್ ಡಿಸೇಬಲ್ಡ್ ಇದ್ದರೆ ಅದನ್ನು ಎನೇಬಲ್ ಮಾಡಿರಿ ಅಂದರೆ ಡಿಸೇಬಲ್ ಮಾಡಲಿಕ್ಕೆ ಹೋಗಬೇಡ್ರಿ ಸೊ ನಮಗೆ ಗೊತ್ತಿರೋ ಸಾಫ್ಟ್ವೇರ್ ಫಾರ್ ಎಕ್ಸಾಂಪಲ್ ಸ್ಕೈಪ್ ಸ್ಕೈಪ್ ರನ್ ಆಗೋದು ನೆಸೆಸರಿ ಇಲ್ಲ ನಾನು ಯಾವಾಗ ಬೇಕೋ ಅವಾಗ ಸ್ಕೈಪ್ನ ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಸ್ಟಾರ್ಟಪ್ಪಲ್ಲಿ ಓಪನ್ ಆಗೋದು ನೆಸೆಸರಿ ಇರೋದಿಲ್ಲ ದ್ಯಾಟ್ ಈಸ್ ವೈ ನಾನೇನು ಮಾಡ್ತೀನಿ ಇದನ್ನು ರೈಟ್ ಕ್ಲಿಕ್ ಮಾಡಿ ಡಿಸೇಬಲ್ ಮಾಡಿದ್ದೀನಿ ಸೊ ಈ ಥರ ನೀವು ಎಲ್ಲ ಅಪ್ಲಿಕೇಶನ್ ನಿಮ್ಮ ಸಾಫ್ಟ್ವೇರ್ಸ್ ಯಾವಿದೆ ಅದನ್ನು ಹೋಗಿ ಡಿಸೇಬಲ್ ಮಾಡಿರಿ ಎಕ್ಸೆಪ್ಟ್ ಫಾರ್ ದ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಹಾಗೆ ಈ ಥರ ಆಡಿಯೋ ಡ್ರೈವರ್ಸ್ ಇರುತ್ತೆ ರಿಯಲ್ ಟೆಕ್ ಎಚ್ ಡಿ ಆಡಿಯೋ ಯೂನಿವರ್ಸಲ್ ಇದು ಅಂತ ಸೊ ಆ ಥರ ರಿಲೇಟೆಡ್ ಸಾಫ್ಟ್ವೇರ್ನ ಬಿಟ್ಟು ಅಂದರೆ ಡ್ರೈವರ್ಸ್ ಇನ್ಸ್ಟಾಲ್ ಆಗಿರುತ್ತೆ ಅಲ್ವಾ ಸೊ ಆ ಥರ ಕೆಲವು ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿರ್ತೀರಾ ಆ ಥರದ್ದು ಬಿಟ್ಟು ನಮಗೆ ಗೊತ್ತಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ವಂಡರ್ ಶೇರ್ ಸ್ಟುಡಿಯೋ ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡಿರೋದು ಇದು ನನಗೆ ಸ್ಟಾರ್ಟಪ್ಪಲ್ಲಿ ಬೇಕಾ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ ಸೊ ಆಟೋಮೆಟಿಕ್ಕಾಗಿ ಎನೇಬಲ್ ಇರುತ್ತೆ ಅದನ್ನು ಡಿಸೇಬಲ್ ಮಾಡಿರಿ ತುಂಬ ಫಾಸ್ಟ್ ನಿಮ್ಮ ಕಂಪ್ಯೂಟರ್ ಬೂಟ್ ಆಗುತ್ತೆ ಡೆಫಿನೆಟ್ಟಾಗಿ ಇದನ್ನು ಟ್ರೈ ಮಾಡಿ ನೋಡಿರಿ ಅದೇ ಥರ ನಾವು ಈಗ ಸದ್ಯಕ್ಕೆ ಟಾಸ್ಕ್ ಮ್ಯಾನೇಜರಲ್ಲಿ ಇರೋದ್ರಿಂದ ಇಲ್ಲಿನೂ ತೋರಿಸ್ತೀನಿ ಇಲ್ಲಿ ಸಿ ಪಿ ಯು ಮೆಮೊರಿ ಇದೆಲ್ಲ ಎಷ್ಟೊಂದು ಸಲ ನೋಡಿರ್ತೀರಾ ಹೌದಾ ಸೊ ಇಲ್ಲಿ ಪ್ರೊಸೆಸಸ್ಗೆ ಹೋಗಿದ ತಕ್ಷಣ ತುಂಬಷ್ಟು ಪ್ರೊಸೆಸ್ ಇದೆ ಇದರಲ್ಲಿ ಎಷ್ಟೊಂದು ನಮಗೆ ಗೊತ್ತಿರೋದಿಲ್ಲ ಏನೇನು ಪ್ರೊಸೆಸ್ ಇದೆ ಏನಾದರೂ ನಾವು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಏನಾದರೂ ಆಗಿಬಿಡುತ್ತೆ ಕಂಪ್ಯೂಟರ್ಗೆ ಅಂತ ಆ ಥರ ಖಂಡಿತ ಆಗೋದಿಲ್ಲ ಅನ್ಲೆಸ್ ಸರ್ವಿಸಸ್ ರಿಲೇಟೆಡ್ ಅಂದರೆ ಈಗ ಇಂಪಾರ್ಟೆಂಟ್ ಇದಿಷ್ಟು ಓಪನ್ ಆಗಲಿಕ್ಕೆ ಏನು ಸರ್ವಿಸಸ್ ನಡೀತೈತಲ್ಲ ಸೊ ಅದನ್ನು ಹೋಗಿ ನೀವು ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ ಸೊ ಆ ಸರ್ವಿಸ್ನ ಕ್ಲೋಸ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಮಗೆ ಏನನ್ಸುತ್ತೆ ಓ ವಿಂಡೋಸಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಆ ಥರ ಅನ್ಕೋತೀವಿ ನಾವು ಅಂದರೆ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಬರ್ಬೋದು ಅಥವಾ ಬೇರೆ ಥರ ಏನಾದರೂ ಆಗ್ಬೋದು ಆ ಥರ ನಾವು ಅನ್ಕೋತೀವಿ ಸೊ ಇಲ್ಲಿ ಏನು ಮಾಡಬೇಕು ಇಂಪಾರ್ಟೆಂಟ್ ಅಂದರೆ ಈಗ ಸದ್ಯಕ್ಕೆ ನಾನು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಗೂಗಲ್ ಕ್ರೋಮ್ ಹಾಗೂ ಫೈರ್ಫಾಕ್ಸ್ನ ನಾನು ಓಪನ್ ಮಾಡಿದ್ದೀನಿ ಸೊ ಅದರಲ್ಲಿ ಎಷ್ಟು ಟ್ಯಾಬ್ಸ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಎಷ್ಟು ಮೆಮೊರಿ ಯೂಸ್ ಮಾಡ್ತಾ ಇದೆ ಎಷ್ಟು ಸಿ ಪಿ ಯು ಯೂಸ್ ಮಾಡ್ತಾ ಇದೆ ಸೊ ನಂದು ಕಂಪ್ಯೂಟರಲ್ಲಿ ಎಷ್ಟು ರ್ಯಾಮ್ ಇರುತ್ತೆ ನಿಮ್ಮ ಕಂಪ್ಯೂಟರಲ್ಲಿ ಬೇರೆ ಕೆಪಾಸಿಟಿ ರ್ಯಾಮ್ ಇರ್ಬೋದು ಅದರ ತಕ್ಕ ಹಾಗೆ ಅಲ್ಲಿ ಮೆಮೊರಿನ
ಇದು ಬೇಸಿಕಲಿ ಇಲ್ಲಿ ಏನು ಮಾಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎನ್ವಿಡಿಯಾ ಶೇರ್ ನಾನು ಇದು ಎನ್ವಿಡಿಯಾ ಶೇರ್ ಮುಖಾಂತರ ನಾನು ಈಗ ಸ್ಕ್ರೀನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಅದು ನನಗೆ ಅವಶ್ಯಕತೆ ಇದೆ ಸೊ ಅಲ್ಲಿ ಬಿಟ್ಟು ಹಾಗೆ ಇಡ್ತೀನಿ ಈಗ ಬೇರೆ ಎಷ್ಟು ಅಪ್ಲಿಕೇಶನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಸರ್ವಿಸ್ ಪ್ರೋಗ್ರಾಮ್ ಇದು ನನಗೆ ನೆಸೆಸರಿ ಇಲ್ಲ ಸೊ ಇದನ್ನು ಎಂಡ್ ಟಾಸ್ಕ್ ಮಾಡಬಹುದು ಈ ಥರ ಸೊ ಅಲ್ಲಿ ಏನಾಗುತ್ತೆ ಎಷ್ಟೋ ಮೆಮೊರಿ ಅಥವಾ ಸಿ ಪಿ ಯು ಯೂಸೇಜ್ ಕನ್ಸ್ಯೂಮ್ ಆಗ್ತಾ ಇದ್ದರೆ ಫ್ರೀ ಅಪ್ ಆಗುತ್ತೆ ಸೊ ಅದೇ ಥರ ತುಂಬ ಸ್ಟ್ ಇದೆ ಗೇಮ್ ಲೂಪ್ ಅಂತ ಇದೆ ಸೊ ಈಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದಿಲ್ಲ ಐ ಕ್ಯಾನ್ ಎಂಡ್ ದ ಟಾಸ್ಕ್ ಸೊ ಈ ಥರ ಮಾಡಿ ನೋಡ್ರಿ ಎಷ್ಟು ಫ್ರೀ ಆಗುತ್ತೆ ಸಿ ಪಿ ಯು ಹಾಗೆ ಮೆಮೊರಿ ಯೂಸೇಜ್ನ ಅಂತ ಹಾಗೆ ಪವರ್ ಯೂಸೇಜ್ ಕೂಡ ಇಲ್ಲಿ ತೋರಿಸುತ್ತೆ ಸಪೋಸ್ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಬ್ಯಾಟ್ರಿ ಕನ್ಸ್ಯೂಮ್ ಯಾವುದಾಗ್ತಾ ಇದೆ ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡ್ತಾ ಇರ್ತೀವಿ ಕೆಲವು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀವಿ ಅಲ್ಲಿ ಸಡನ್ ಆಗಿ ಪವರ್ ಯೂಸೇಜ್ ಕೆಲವು ಅಪ್ಲಿಕೇಶನ್ ಸಿಗಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ನೀವು ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಜಾಸ್ತಿ ಬೇಕಂದರೆ ಆ ಥರ ಅಪ್ಲಿಕೇಶನ್ಸ್ನ ಕ್ಲೋಸ್ ಮಾಡಬಹುದು ಸೊ ಅಗೇನ್ ವೆರಿ ಸಿಂಪಲ್ ಇದೆ ನಮಗೆ ಬೇಕಾಗಿರೋಂಥ ಅಪ್ಲಿಕೇಶನ್ ಇದರಲ್ಲಿ ಎನೇಬಲ್ ಮಾಡೋದು ಬೇಡ ಅಂದಿರೋದು ಎಂಡ್ ಟಾಸ್ಕ್ ಮಾಡೋದು ಸರ್ವಿಸ್ ರಿಲೇಟೆಡ್ ಈ ಥರ ಹೋಸ್ಟ್ ಇರುತ್ತೆ ವಿಂಡೋಸ್ ಮ್ಯಾನೇಜ್ಮೆಂಟ್ ಇನ್ಸ್ಟ್ರೂಮೆಂಟ್ ನಾನು ಇದನ್ನು ಹೋಗಿ ಎಂಡ್ ಟಾಸ್ಕ್ ಮಾಡ್ತೀನಿ ತುಂಬ ಕನ್ಸ್ಯೂಮ್ ಆಗ್ತಾ ಇದೆ ಅಂದರೆ ಇಟ್ಸ್ ನಾಟ್ ಎ ವಯಬಲ್ ಥಿಂಗ್ ಸೊ ಆ ಥರ ಒಂದು ನೀವು ಲಕ್ಷ್ಯ ಇಟ್ಟು ಬೇರೆ ಅಪ್ಲಿಕೇಶನ್ಸ್ ಬೇರೆ ಸಾಫ್ಟ್ವೇರ್ಸ್ನೆಲ್ಲ ನೀವು ಯೂಸ್ ಮಾಡ್ತಿರೋವಂಥ ಸಾಫ್ಟ್ವೇರ್ಸ್ ಯಾವುದು ಯೂಸ್ ಬರೋಲ್ಲ ಸದ್ಯಕ್ಕೆ ಅದನ್ನು ಡಿಸೇಬಲ್ ಮಾಡಿಬಿಟ್ರಿ ಓಕೆ ಮೂವಿಂಗ್ ಆನ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅದು ವೆರಿ ಕಾಮನ್ ಥಿಂಗ್ ಅನಿಸುತ್ತೆ ಬಟ್ ವೆರಿ ಇಂಪಾರ್ಟೆಂಟ್ ಒಂದು ಕಂಪ್ಯೂಟರ್ ಫಾಸ್ಟಾಗಿ ರನ್ ಮಾಡಲಿಕ್ಕೆ ಯಾಕಂದರೆ ಡಿಪೆಂಡ್ಸ್ ಆನ್ ವಾಟ್ ಹಾರ್ಡ್ವೇರ್ ನಿಮ್ಮ ಹತ್ರ ಕಂಪ್ಯೂಟ್ರಲ್ಲಿ ಇದೆ ಅಂತ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ ವ್ಯೂ ಹೋಗಿ ನಾನು ಶೋ ಡೆಸ್ಕ್ಟಾಪ್ ಐಕಾನ್ಸ್ ಅಂತೀನಿ ಸೊ ಇಷ್ಟಕ್ಕೊಂದು ನನಗೆ ಡೆಸ್ಕ್ಟಾಪ್ ಐಕಾನ್ಸ್ ಇಲ್ಲಿ ಬರುತ್ತೆ ಸೊ ನನಗೆ ಇದೆಲ್ಲ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇದೇನೋ ಆರ್ಗನೈಸ್ಡ್ ಇದೆ ಕೆಲವು ಅಪ್ಲಿಕೇಶನ್ಸ್ ಇದೆ ಅಷ್ಟೇ ಬಟ್ ನೀವು ನಿಮ್ಮ ಕಂಪ್ಯೂಟ್ರಲ್ಲಿ ನೋಡಿರ್ಬೋದು ಎಷ್ಟೊಂದು ಅಪ್ಲಿಕೇಶನ್ಸ್ನ ಹಾಗೆ ಬಿಟ್ಟಿರ್ತೀರಾ ಡೆಸ್ಕ್ಟಾಪ್ ಮೇಲೆ ಸೊ ಅದನ್ನು ಅವಾಯ್ಡ್ ಮಾಡಿರಿ ವ್ಯೂ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಅದನ್ನು ತೆಗೆದುಬಿಡ್ರಿ ಸೊ ಹಾಗಾದರೆ ಏನು ಮಾಡಬೇಕು ಎಲ್ಲಿಂದ ಓಪನ್ ಮಾಡಬೇಕು ಸಾಫ್ಟ್ವೇರ್ ನೀವೇನಿಲ್ಲ ಇಲ್ಲಿ ಟಾಸ್ಕ್ ಬಾರ್ಗೆ ಕೆಳಗಡೆ ಹೋಗಿ ಇಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಯಾವ್ದಾದ್ರು ಓಪನ್ ಮಾಡಿರ್ತಿರಲ್ಲ ಅದನ್ನು ಪಿನ್ ಮಾಡಿ ಇಟ್ಕೊಂಡ್ಬಿಡ್ರಿ ಸೊ ರೆಗ್ಯುಲರಾಗಿ ನಾವು ಯೂಸ್ ಮಾಡೋ ಅಂಥ ಅಪ್ಲಿಕೇಶನ್ಸ್ನ ಈ ಥರ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಮತ್ತೆ ಅದಿಷ್ಟು ಡೆಸ್ಕ್ಟಾಪ್ ಐಕಾನ್ಸ್ನ ಮ್ಯಾನೇಜ್ ಮಾಡೋದು ಪ್ರೊಸೆಸ್ ನಡೆಯೋದಿಲ್ಲ ಸೊ ಫಾಸ್ಟ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ ಸೊ ಈ ಥರ ನಾವು ಕ್ವಿಕ್ಕಾಗಿ ನಮಗೆ ಯಾವ್ದಾದ್ರು ಅಪ್ಲಿಕೇಶನ್ಸ್ ಬೇಕಂದರೆ ಇಲ್ಲಿಂದಲೇ ನಾವು ಕ್ಲಿಕ್ ಮಾಡಿದ ತಕ್ಷಣ ಸಾಫ್ಟ್ವೇರ್ನ ಓಪನ್ ಆಗುತ್ತೆ ಸೊ ನೀವು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಸಾಫ್ಟ್ವೇರ್ ಇಲ್ಲಿ ಪಿನ್ ಮಾಡಿ ಟಾಸ್ಕ್ ಬಾರಲ್ಲಿ ಇಟ್ಕೋಬೇಕು ಸೊ ಮುಂದಿನ ಟಿಪ್ ಏನಂದರೆ ಲ್ಯಾಪ್ಟಾಪ್ ನೀವು ಬಹಳ ಯೂಸ್ ಮಾಡ್ತೀರಾ ಅಂದರೆ ಅಲ್ಲಿ ಪವರ್ ಮ್ಯಾನೇಜ್ಮೆಂಟ್ ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ಟಾಪ್ ಇರ್ಬೋದು ಬಟ್ ಸ್ಟಿಲ್ ಲ್ಯಾಪ್ಟಾಪಿಗೆ ತುಂಬ ಇದು ಎಸೆನ್ಷಿಯಲ್ ಇದು ಯಾಕಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನೀವೇನು ಮಾಡಬೇಕು ಸ್ಟಾರ್ಟಿಗೆ ಹೋಗಿ ಪವರ್ ಮ್ಯಾನೇಜ್ಮೆಂಟ್ ಪಿ ಒ ಡಬ್ಲ್ಯೂ ಇ ಆರ್ ಅಂತ ಟೈಪ್ ಮಾಡಿರಿ ಪವರ್ ಆ್ಯಂಡ್ ಸ್ಲೀಪ್ ಸೆಟ್ಟಿಂಗ್ ಸಿಗುತ್ತೆ ನಿಮಗೆ ಇಲ್ಲಿ ಸೊ ಈ ಪವರ್ ಆ್ಯಂಡ್ ಸ್ಲೀಪ್ ಸೆಟ್ಟಿಂಗ್ ಯಾವಾಗ ನೀವು ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿದ ತಕ್ಷಣ ಏನು ಫಂಕ್ಷನ್ ಆಗಬೇಕು ಸ್ಟ್ಯಾಂಡ್ ಬೈ ಹೋಗಬೇಕಾ ಅಥವಾ ಆಫ್ಟರ್ 15 ಮಿನಿಟ್ಸ್ ಆಟೋಮೆಟಿಕ್ ಸ್ಟ್ಯಾಂಡ್ ಬೈ ಮೋಡಿಗೆ ಹೋಗಬೇಕಾ ಸೊ ಈ ಥರ ನೀವು ನಿಮ್ಮ ಯೂಸೇಜ್ ಮೇಲೆ ಇವೆರಡನ್ನ ಡಿಸೈಡ್ ಮಾಡಿ ಚೇಂಜಸ್ ಮಾಡ್ಕೋಬೇಕು ಇಲ್ಲಿ ಹೋಗಿದ ತಕ್ಷಣ ಅಡಿಷ್ನಲ್ ಪವರ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ಪವರ್ ಆಪ್ಷನ್ಸ್ ನಾವೆಲ್ಲಿದ್ದೀವಿ ಈಗ ಕಂಟ್ರೋಲ್ ಪ್ಯಾನಲಲ್ಲಿ ಹಾರ್ಡ್ವೇರ್ ಆ್ಯಂಡ್ ಸೌಂಡ್ ಪವರ್ ಆಪ್ಷನ್ಸ್ ಸೊ ಪವರ್ ಆಪ್ಷನ್ಸಲ್ಲಿ ಏನು ಮಾಡಬೇಕಂದ್ರೆ ಈಗ ನೀವು ನೋಡ್ತಿರ್ಬೋದು ನಾನು ಸೆಲೆಕ್ಟ್ ಮಾಡಿರೋ ಅಂತ ಇರೋದು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅಂದರೆ ನಾನು ತುಂಬಷ್ಟು ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರು ಈ ಥರ ಎಲ್ಲ ಯೂಸ್ ಮಾಡ್ತೀನಲ್ಲ ನನಗೆ ಪರ್ಫಾರ್ಮೆನ್ಸ್ ಬೇಕಾಗಿದೆ ಸೊ ಅದಕ್ಕೋಸ್ಕರ ಅದು ಇಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ಡ್ ಆಗಿ ನೀವು ಯೂಸ್ ಮಾಡ್ಕೊಂಡ್ರೆ ಇದು ಆಪ್ಷನ್ನ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಕೊಡುತ್ತೆ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬೇಡಪ್ಪ ನಮಗೆ ಪರ್ಫಾರ್ಮೆನ್ಸ್ ಬೇಕು ಲ್ಯಾಪ್ಟಾಪಲ್ಲಿ ಸ್ಟ್ರಕ್ ಆಗ್ತಾ ಇದೆ ಸ್ಲೋ ಆಗ್ತಾ ಇದೆ ಸಿಸ್ಟಮ್ ಅಂದರೆ ನೀವು ಈಸಿಯಾಗಿ ಪರ್ಫಾರ್ಮೆನ್ಸ್ ಮೋಡಿಗೆ ಇಡಬಹುದು ಅದೇ ಥರ ಇಲ್ಲಿ ನೋಡಿರಿ ಹೈ ಪರ್ಫಾರ್ಮೆನ್ಸ್ ಅಂತ ಇದೆ ಸೊ ನಿಮ್ಮ ಕಂಪ್ಯೂಟರಲ್ಲಿ ಹೈ ಪರ್ಫಾರ್ಮೆನ್ಸ್ ಇದ್ದರೆ ಆ ಪ್ಲ್ಯಾನ್ನ ಆಯ್ಕೆ ಮಾಡಬಹುದು ಯೂಶ್ವಲಿ ಬ್ಯಾಲೆನ್ಸ್ಡ್ ರೆಕಮೆಂಡೆಡ್ ಅಂತ ಇದೆಯಲ್ಲ ಸೊ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಆಗಿರುತ್ತೆ ಅದನ್ನು ಚೇಂಜ್ ಮಾಡ್ಕೊಂಡು ಹೈ ಪರ್ಫಾರ್ಮೆನ್ಸ್ ಮಾಡಿರಿ ಹಾಗೆ ಪವರ್ ಸೇವಿಂಗ್ ಪ್ಲ್ಯಾನ್ ಸೊ ಪವರ್ ಸೇವರ್ ಆಬ್ವಿಯಸ್ಲಿ ಈಗ ಬ್ಯಾಟ್ರಿ ಕಡಿಮೆ ಇದೆ ತುಂಬ ಆದರೂ ವರ್ಕ್ ಮಾಡಬೇಕು ಬೇಸಿಕ್ ಟಾಸ್ಕ್ ಮಾಡಬೇಕು ನೀವು ಅಂದರೆ ಪವರ್ ಸೇವರ್ ಮೋಡಿಗೆ ಹೋಗಿ ನೀವು ಅದನ್ನು ಚೇಂಜ್ ಮಾಡ್ಕೋಬಹುದು ಸೊ ಅಗೇನ್ ಡಿಪೆಂಡಿಂಗ್ ಆನ್ ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಥರ ಚೇಂಜಸ್ ಮಾಡ್ಕೋಬಹುದು ಯೂಶ್ವಲಿ ಹೈ ಪರ್ಫಾರ್ಮೆನ್ಸ್ ಅಥವಾ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ನ ಸೆಲೆಕ್ಟ್ ಮಾಡಿದರೆ ತುಂಬ ಫಾಸ್ಟ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ ಆ್ಯಂಡ್ ಇನ್ನೊಂದು ಆಪ್ಷನ್ ಏನಂದರೆ ಸೆಟ್ಟಿಂಗ್ಸ್ ವಿಂಡೋಸ್ ಸೆಟ್ಟಿಂಗ್ಸಿಗೆ ಹೋದಾಗ ಇಲ್ಲೇನು ಬಂದಿದೆ ಇಲ್ಲಿ ನೋಟಿಫಿಕೇಷನ್ಸ್ ಆ್ಯಂಡ್ ಆ್ಯಕ್ಸೆಸ್ ಇಲ್ಲಿ ನಾವು ಏನು ಸೈಡಿಗೆ ಹೋಗಿ ಬಾರ್ನ ಕ್ಲಿಕ್ ಮಾಡ್ತೀವಲ್ವ ನೋಟಿಫಿಕೇಷನಿಗೆ ಸೊ ಇಲ್ಲಿ ಅನ್ನೆಸೆಸರಿ ನೋಟಿಫಿಕೇಷನ್ ಆ್ಯಂಡ್ ಆ್ಯಕ್ಷನ್ ಇಲ್ಲಿ ಕೂಡ ತುಂಬಷ್ಟು ಮೆಮೊರಿ ಕನ್ಸ್ಯೂಮ್ ಆಗುತ್ತೆ ವಿಂಡೋಸ್ ಕಡೆಯಿಂದ ಸೊ ನಿಮಗೆ ಯಾವುದಾದ್ರೂ ರಿಮೈಂಡರ್ಸ್ ಬೇಕು ಅಪ್ಲಿಕೇಶನಿಂದು ನೋಟಿಫಿಕೇಷನ್ ಬೇಕಪ್ಪ ಅಂದರೆ ಮಾತ್ರ ಅಪ್ಲಿಕೇಶನಿಂದ ಸೆಲೆಕ್ಟ್ ಮಾಡಿರಿ ಫಾರ್ ಎಕ್ಸಾಂಪಲ್ ಇದು ಡಾಲ್ಬಿ ಆ್ಯಕ್ಸೆಸ್ ಇದು ರಿಲೇಟೆಡ್ ನನಗೆ ನೋಟಿಫಿಕೇಷನ್ ಬೇಡ ಅಂದರೆ ನಾನು ಆಫ್ ಮಾಡ್ತೀನಿ ಸೊ ಇದೇ ಥರ ನನಗೆ ಆಫೀಸ್ ರಿಲೇಟೆಡ್ ಬೇಡ ಅಂದರೆ ನಾನು ಇದನ್ನು ಆಫ್ ಮಾಡ್ತೀನಿ ಸೊ ಸ್ಕೈಪ್ ರಿಲೇಟೆಡ್ ನನಗೆ ನೋಟಿಫಿಕೇಶನ್ ಬೇಡ ಅಂದರೆ ಆಫ್ ಮಾಡ್ತೀನಿ ರಾರ್ ಓಪನರ್ ಐತೆ ಇದ್ರ ನೆಸೆಸರಿ ಇಲ್ಲ ಸೊ ನಾನು ಟರ್ನ್ ಆಫ್ ಮಾಡ್ತೀನಿ ಈ ಥರ ಆಫ್ ಮಾಡ್ತಾ ಹೋಗ್ರಿ ನೀವು ಯೂಸ್ ಕಡಿಮೆ ಮಾಡೋಂಥ ಅಪ್ಲಿಕೇಶನಿಗೆ ಸೊ ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಬೂಸ್ಟ್ ಸಿಗುತ್ತೆ ಸೊ ಇಲ್ಲಿ ಕೂಡ ಆಪ್ಷನ್ಸ್ ಇದೆ ಕೆಲವು ಶೋ ನೋಟಿಫಿಕೇಷನ್ಸ್ ಆನ್ ದ ಲಾಕ್ ಸ್ಕ್ರೀನ್ ಸೊ ಅದೇನು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಯೂಶ್ವಲಿ
ಲಾಕ್ ಸ್ಕ್ರೀನ್ ಮೇಲೆ ಇರೋದಿಲ್ಲ, ಡೈರೆಕ್ಟಾಗಿ ಹೋಮ್ ಸ್ಕ್ರೀನಲ್ಲಿ ಇರ್ತೀವಿ ವರ್ಕ್ ಮಾಡಬೇಕಾರೆ. ಸೊ ಶೋ ರಿಮೈಂಡರ್ಸ್ ಆ್ಯಂಡ್ ಇನ್ಕಮಿಂಗ್ ವಿ ಓ ಐ ಪಿ ಕಾಲ್ಸ್ ಆನ್ ದ ಲಾಕ್ ಸ್ಕ್ರೀನ್, ಅದು ನೆಸೆಸರಿ ಇರಲ್ಲ. ತುಂಬಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀರಿ ವೀಡಿಯೋ ಅಂದರೆ ಅದನ್ನು ನೀವು ಹಾಗೆ ಟಿಕ್ ಮಾಡಬಹುದು. ಗೆಟ್ ಟಿಪ್ಸ್ ಟ್ರಿಕ್ಸ್ ಆ್ಯಂಡ್ ಸಜೆಷನ್ಸ್ ಆ್ಯಸ್ ಯು ಯೂಸ್ ವಿಂಡೋಸ್, ಈ ಥರ ಏನಾದರೂ ಬೇಡ ಅಂದರೆ ನಾವು ಅದನ್ನು ತೆಗಿಬಹುದು. ಸೊ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದನ್ನು ನಾವು ಕಡಿಮೆ ಮಾಡಿದರೆ ನಮ್ಮ ಪ್ರೊಸೆಸ್ ವಿಂಡೋಸ್ ಏನಿದೆಯಲ್ಲ ತುಂಬಾ ಫಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಇಂಡೆಕ್ಸಿಂಗ್ ಆಪ್ಷನ್ ಅಂತ. ಸೊ ಇಂಡೆಕ್ಸಿಂಗ್ ಅಂದರೆ ಏನಂದರೆ, ಈಗ ನಾವು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗಿ ಫೋಲ್ಡರ್ಸ್ ಫೈಲ್ಸ್ ಇದ್ರ ರಿಲೇಟೆಡ್ ವರ್ಕ್ ಮಾಡಬೇಕಾರೆ, ಸರ್ಚ್ ಮಾಡಬೇಕಾದ್ರೆ ನಾವು ಇನ್ಸ್ಟೆಂಟಾಗಿ ನಮಗೆ ಫೈಲ್ಸ್ ಸಿಗುತ್ತಲ್ಲ ಸರ್ಚ್ ಮಾಡಿದ ತಕ್ಷಣ. ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇರುತ್ತೆ, ಸೊ ಫೈಲ್ಸ್ ಆ್ಯಂಡ್ ಇಮೇಜಸ್ನ ಬ್ಯಾಕ್ಗ್ರೌಂಡಲ್ಲಿ. ಅಲ್ಲಿ ತುಂಬಾ ಅದಕ್ಕೆ ಟೈಮ್ ಬೇಕಾಗುತ್ತೆ, ಹಾಗೆ ಸ್ಪೇಸ್ ಕೂಡ ಬೇಕಾಗುತ್ತೆ ಕ್ಯಾಶ್ ಮೆಮೊರಿಯಲ್ಲಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಸೊ ಸ್ಟಾರ್ಟ್ ಮೆನುವಿಗೆ ಹೋಗಿ ಸರ್ಚಲ್ಲಿ ಇಂಡೆಕ್ಸಿಂಗ್ ಆಪ್ಷನ್ ಅಂತ ಸಿಗುತ್ತೆ, ಅಥವಾ ಕಂಟ್ರೋಲ್ ಪ್ಯಾನಲಲ್ಲಿ ಕೂಡ ಹೋಗಿ ನೀವು ಇಂಡೆಕ್ಸಿಂಗ್ ಆಪ್ಷನ್ ತೊಗೋಬೋದು. ಇಲ್ಲಿ ನೋಡ್ತಿರೋ ಹಾಗೆ ಯಾವ ಫೈಲ್ಸ್ ಇದೆಲ್ಲ ಲೊಕೇಶನ್ಸ್ ಎಲ್ಲಿದೆ ಇಂಡೆಕ್ಸಿಂಗ್ ಆಪ್ಷನ್ ಇಂದು ಅಂತ. ಸೊ ಇಲ್ಲಿ ಹೋಗಿಬಿಟ್ಟು ಇಲ್ಲಿ ಅಡ್ವಾನ್ಸ್ಡಿಗೆ ಕ್ಲಿಕ್ ಮಾಡಬೇಕು ನೀವು. ನೋಡಿರಿ ಇಲ್ಲಿ ಇಂಡೆಕ್ಸ್ ಸೆಟ್ಟಿಂಗ್ ಇದೆ ಅಲ್ಲ, ಸೊ ಇಂಡೆಕ್ಸ್ ಎನ್ಕ್ರಿಪ್ಟೆಡ್ ಫೈಲ್ಸ್ ಇದೆ, ಇದು ಸಪೋಸ್ ಟಿಕ್ ಆಗಿದ್ರೆ ನಿಮ್ಮದ್ರಲ್ಲಿ ಅದನ್ನು ಡಿಸೇಬಲ್ ಮಾಡಿರಿ. ಹಾಗೆ ಇಂಡೆಕ್ಸ್ ಲೊಕೇಶನ್ ಎಲ್ಲಿದೆ, ಸೊ ಇದನ್ನು ನೀವು ಚೇಂಜ್ ಮಾಡಿ ನಾನು ಅಂದ ಹಾಗೆ ಯು ಎಸ್ ಬಿ ಫ್ಲ್ಯಾಶ್ ಡ್ರೈವ್ಗೆ ಅಲ್ಲಿನೂ ಕೊಡಬಹುದು. ಅದೇ ಥರ ಫೈಲ್ ಟೈಪ್ಸಿಗೆ ಹೋಗಿ ಯಾವ ಫೈಲ್ ಏನಿದೆ ಅಲ್ಲ ಅದು ಇಂಡೆಕ್ಸ್ ಆಗಿದೆ, ಸೊ ಇದನ್ನು ನೀವು ಡಿಸೇಬಲ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಇನ್ನೂ ಫಾಸ್ಟ್ ಆಗುತ್ತೆ. ಈಗ ನೋಡಿರಿ 48,601 ಐಟಮ್ಸ್ ಇಂಡೆಕ್ಸ್ ಆಗಿದೆ. ಸೊ ಇದಿಷ್ಟು ಫೈಲ್ಸ್ ಇಂಡೆಕ್ಸ್ ಆಗಲಿಕ್ಕೆ ಏನು ಟೈಮ್ ಆ್ಯಂಡ್ ಸ್ಪೇಸ್ ಬೇಕಾಗುತ್ತೆ ಅಲ್ಲ, ಸೊ ಅದನ್ನು ನಾವು ಫ್ರೀ ಅಪ್ ಮಾಡಿಬಿಟ್ರೆ ಇನ್ನೂ ಫಾಸ್ಟ್ ಆಗುತ್ತೆ ನಮ್ಮ ಕಂಪ್ಯೂಟರ್. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಟ್ರಿಕ್ ಇದೆ, ಇದನ್ನು ನೀವು ಅಪ್ಲೈ ಮಾಡಬಹುದು. ಹಾಗೆ ಒಂದು ಬೇಸಿಕ್ ಟಿಪ್ ಇದೆ, ಏನಂದರೆ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗಿ ಸಿ ಡ್ರೈವಿಗೆ ಹೋಗಿ ಯೂಶ್ವಲಿ ವಿಂಡೋಸಿಗೆ ಹೋಗಿ ಟೆಂಪ್ ಫೈಲ್ಸ್ ಅಂದರೆ ಟೆಂಪ್ರರಿ ಫೈಲ್ಸ್ ಇದು ನೀವು ತುಂಬ ಸಲ ಕೇಳಿರಬಹುದು. ಸೊ ಇಲ್ಲಿ ಹೋಗಿ ಟಿ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಟೆಂಪ್ ಫೈಲ್ಸ್ ಸಿಗುತ್ತೆ ಅಲ್ವಾ, ಸೊ ಈ ಟೆಂಪ್ರರಿ ಫೈಲ್ಸ್ ಏನಿದೆ ಅಲ್ಲ ಇದು ನೆಸೆಸರಿ ಇರೋದಿಲ್ಲ. ಸೊ ನೀವು ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಎಷ್ಟೋ ಫೈಲ್ಸ್ ಟೆಂಪ್ರರಿಲಿ ಆಟೋಮೆಟಿಕ್ಕಾಗಿ ಹೋಗಿರುತ್ತೆ, ಸೊ ಇದು ನಮಗೆ ಅವಶ್ಯಕತೆ ಇರೋದಿಲ್ಲ, ಅದನ್ನು ಹೋಗಿ ನೀವು ಈಸಿಯಾಗಿ ಡಿಲೀಟ್ ಮಾಡಬಹುದು. ಹಾಗೆ ವೀಕ್ಷಕರೇ ಇನ್ನೊಂದು ಅಡ್ಜಸ್ಟ್ ಪರ್ಫಾರ್ಮೆನ್ಸ್ ಅಂತ ಸಿಗುತ್ತೆ. ಅಂದರೆ ನಾವು ವಿಂಡೋಸ್ನ ಯೂಸ್ ಮಾಡ್ತಿರ್ತೀವಲ್ವ, ಸೊ ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ ಅಂತ ನೀವು ಟೈಪ್ ಮಾಡಿದರೆ ಅಡ್ಜಸ್ಟ್ ದಿ ಅಪಿಯರೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಅಂದರೆ ಸ್ಪೆಷಲ್ ಎಫೆಕ್ಟ್ಸ್ ಏನಿರುತ್ತೆ ಅಲ್ವಾ ವಿಂಡೋಸಿಂದು, ಸೊ ಅದು ಕೂಡ ನಿಮ್ಮ ಮೆಮೊರಿನ ಕನ್ಸ್ಯೂಮ್ ಮಾಡುತ್ತೆ. ಅಂದರೆ ನಾವು ಎಫೆಕ್ಟ್ಸ್ ಯೂಸ್ ನೆಸೆಸರಿ ಇರೋದಿಲ್ಲ ಎಷ್ಟೊಂದು ಸಲ, ಈಗ ಫಾರ್ ಎಕ್ಸಾಂಪಲ್ ಸಿಲ್ಲಿ ಸಿಲ್ಲಿ ಇರುತ್ತೆ ಈ ಥರ ಐಕಾನ್ಸಿಗೆ, ಅಥವಾ ಮೌಸ್ ಕರ್ಸರಿಗೆ ಶ್ಯಾಡೋ ಇರ್ಬೋದು, ಅಥವಾ ಹಿಂಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಓಪನ್ ಮಾಡಿದ ತಕ್ಷಣ ಒಂಥರ ಆ್ಯನಿಮೇಟ್ ಆಗಿ ಬರೋದಿರ್ಬೋದು, ಸೊ ಟ್ರಾನ್ಸ್ಪರೆನ್ಸಿ ಇರ್ಬೋದು, ಈ ಥರ ಎಲ್ಲ ನಾವು ಕಡಿಮೆ ಮಾಡಿಕೊಂಡ್ರೆ ಸೆಟ್ಟಿಂಗ್ಸ್ನ, ಸೊ ನಿಮ್ಮ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ನ ಫಾಸ್ಟ್ ಆಗುತ್ತೆ. ಸೊ ಇಲ್ಲಿ ತೋರಿಸ್ತೀನಿ ನೀವು ನೋಡ್ತಿರೋ ಹಾಗೆ ಪರ್ಫಾರ್ಮೆನ್ಸ್ ಆಪ್ಷನ್ಸಲ್ಲಿ ಹೋಗಿ ಲೆಟ್ ವಿಂಡೋಸ್ ಡಿಸೈಡ್ ಅಂತ ಇದೆ. ಸೊ ನಿಮ್ಮ ಕಂಪ್ಯೂಟರ್ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆಯಪ್ಪ ಅಂದರೆ ಹಾರ್ಡ್ವೇರ್ ಚೆನ್ನಾಗಿದೆ ಅಲ್ಲಿ ಅಂದರೆ ನೀವು ಅಡ್ಜಸ್ಟ್ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಇಡಬಹುದು, ಅಥವಾ ಅಡ್ಜಸ್ಟ್ ಫಾರ್ ಬೆಸ್ಟ್ ಅಪಿಯರೆನ್ಸ್ ಅಂತ ಕೂಡ ಇಡಬಹುದು. ನಾನೇನಂತೀನಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪ್ಯೂಟರ್ ಭಾಳ ಸ್ಟಕ್ ಆಗ್ತಾ ಇದೆ, ಅದನ್ನು ಫಾಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಂದರೆ ಅಡ್ಜಸ್ಟ್ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಇಟ್ಬಿಟ್ರಿ, ಸೊ ಆಟೋಮೆಟಿಕ್ಕಾಗಿ ಎಲ್ಲ ಡಿಸೇಬಲ್ ಮಾಡಿದ್ದೆ ನೀವು ನೋಡ್ತಿರೋ ಹಾಗೆ. ಸೊ ಅಪ್ಲೈ ಅಂದರೆ ಯು ವಿಲ್ ಗೆಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಆಫ್ ಇಟ್. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರೋದು ವೈರಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಅಂದರೆ ವೈರಸ್ ಬರಲಾರ್ದಂಗೆ ಹೇಗೆ ನೋಡ್ಕೋತೀರಾ, ಅದಕ್ಕೆ ಏನು ಸಾಫ್ಟ್ವೇರ್ನ ಹಾಕಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಮಾಲ್ವೇರ್ ಆ್ಯಂಡ್ ಬ್ಲೋಟ್ವೇರ್ಸ್ ತುಂಬಾ ಬರ್ತಾ ಇದೆ ಆನ್ಲೈನ್ ಕಡೆಯಿಂದ, ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಬೇಕು, ಏನು ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಸೊ ಅದು ವೀಡಿಯೋ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಹೌ ಟು ಕೀಪ್ ಯುವರ್ ವಿಂಡೋಸ್ ಸೆಕ್ಯೂರ್ ಅಂತ. ಸೊ ಈ ವಿಡಿಯೋ ಆಲ್ರೆಡಿ ಐ ಥಿಂಕ್ 10-15 ಮಿನಿಟ್ಸ್ ಈಸಿಲಿ ಹೋಗಿರುತ್ತೆ, ಸೊ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ ಯಾವ ಥರ ರಿಜಿಸ್ಟ್ರಿ ಕ್ಲೀನ್ ಮಾಡಬೇಕು. ಯಾಕಂದರೆ ನಾವು ಇನ್ನೂ ರಿಜಿಸ್ಟ್ರಿ ಟಚೇ ಮಾಡಿಲ್ಲ, ಅಲ್ಲಿ ಕೂಡ ತುಂಬ ಅನ್ವಾಂಟೆಡ್ ಫೈಲ್ಸ್ ಇರುತ್ತೆ. ಸೊ ರಿಜಿಸ್ಟ್ರಿ ಯಾವ ಥರ ಕ್ಲೀನ್ ಮಾಡಬೇಕು ಸಾಫ್ಟ್ವೇರ್ನ ಯೂಸ್ ಮಾಡಿ, ಅದೇ ಥರ ಡಿಫ್ರ್ಯಾಗ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಿಟ್ ದಟ್ ಲೈಕ್ ಬಟನ್, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ. ಸೊ ವೀಕ್ಷಕರೇ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ, ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿ ಬಾಯ್, ಬಾಯ್.